ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡುತ್ತಿರುವ ರಾಜ್ಯ ರಸ್ತೆ ಸಾರಿಗೆ ಮಂಡಳಿ ಕಾರ್ಮಿಕರು ರಾಜ್ಯದ ಉದ್ದಗಲಕ್ಕೂ ಸಂಪರ್ಕ ಕಲ್ಪಿಸುವಲ್ಲಿ ಹಾಗೂ ಸಂಚಾರಿ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ರಸ್ತೆ ಸಾರಿಗೆಯು ಹಲವಾರು ವರ್ಷಗಳಿಂದ ಹಗಲು ರಾತ್ರಿ ಎನ್ನದೆ ಶ್ರಮಿಸುವ ಕಾರ್ಮಿಕರು ತಮ್ಮನ್ನು ಸರ್ಕಾರಿ ನೌಕರರು ಎಂದು ಘೋಷಿಸುವಂತೆ ಮನವಿ ಮಾಡುತ್ತಾ ಬಂದಿದ್ದರು. ಸರ್ಕಾರವು ಯಾವುದೇ ರೀತಿಯ ಸರಿಯಾದ ಸ್ಪಂದನೆ ನೀಡದೇ ಇರುವುದರಿಂದ ಕಾರ್ಮಿಕರು ಈ ಧೋರಣೆಯನ್ನು ಖಂಡಿಸಿ ಎರಡು ಮೂರು ದಿನಗಳಿಂದ ಪ್ರತಿಭಟನೆ ಮಾಡಿದ್ದು, ಇಂದು ಜಮಖಂಡಿ ಮತಕ್ಷೇತ್ರದ ಹೆಮ್ಮೆಯ ಶಾಸಕ ಆನಂದ ನ್ಯಾಮಗೌಡರು ನಗರದ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಕಾರ್ಮಿಕರ ತೊಂದರೆಗಳನ್ನು ಆಲಿಸಿ ಶೀಘ್ರದಲ್ಲೇ ಸರ್ಕಾರದ ಮೇಲೆ ಒತ್ತಡ ಇರುವ ಮೂಲಕ ಕಾರ್ಮಿಕರ ತೊಂದರೆಗಳನ್ನು ಪರಿಹರಿಸುವಂತೆ ಮನವಿ ಮಾಡಿದ್ದೇವೆ ಎಂದು ಶಾಸಕರು ಆನಂದ ನ್ಯಾಮಗೌಡ ಈ ಸಂದರ್ಭದಲ್ಲಿ ಆಶ್ವಾಸನೆ ನೀಡಿದರು. ನಾಲ್ಕೈದು ದಿವಸಗಳಿಂದ ನಿರಂತರವಾಗಿ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ಅನೇಕ ಬಂಧುಗಳು ತಮ್ಮ ಒಂದು ನ್ಯಾಯಯುತವಾದಂತ ಹೋರಾಟವನ್ನು ನಡೆಸಿಕೊಂಡು ಬಂದಿರತಕ್ಕಂತ ಒಂದು ಘಟನೆಯನ್ನು ನಾವು ಕೂಡ ಗಮನಿಸಿದ್ದೀವಿ. ಒಂದೇ ದಿವಸ ಬೆಂಗಳೂರಿನಲ್ಲಿ ರೈತರ ಹೋರಾಟ, ಸಾರಿಗೆ ನೌಕರರ ಹೋರಾಟ, ಅದರ ಜೊತೆ ಇತರೆ ಖಾಸಗಿ ಕಂಪನಿಗಳಲ್ಲಿ ಆಗ್ತಕ್ಕಂಥ ಅನ್ಯಾಯದ ಜೊತೆ ಆ ಕಾರ್ಮಿಕರ ಒಂದು ಹೋರಾಟದಲ್ಲಿ ನಾವು ಕೂಡ ಪಾಲ್ಗೊಂಡು ರೈತರ ಜೊತೆ, ಸಾರಿಗೆ ನೌಕರರ ಜೊತೆ ಮತ್ತು ಕಾರ್ಮಿಕರ ಜೊತೆ ಅವರ ಬೇಡಿಕೆಗಳೇನಲ್ಲವೋ ಅದು ನ್ಯಾಯಯುತವಾದಂಥ ಬೇಡಿಕೆಗಳಲ್ಲವೋ ಅಂಥೇಳಿ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ ಅನ್ನೋಂಥ ಮಾತನ್ನು ನಾವು ಹೇಳಿದ್ದೇವೆ. ಕಳೆದ 4-5 ದಿವಸದಿಂದ ತಾವೇನೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ಸಾರಿಗೆ ನೌಕರಸ್ಥರು ಸರ್ಕಾರಿ ನೌಕರಸ್ಥರಾಗಬೇಕು ಅಂತೇಳಿ ಒಂದು ಬೇಡಿಕೆ ನೀಡಿದ್ದೀರಿ. ಇದು ನಿಜವಾಗಲೂ ಒಂದು ನ್ಯಾಯಯುತವಾದಂಥ ಬೇಡಿಕೆ ಅದ. ಇದನ್ನು ಮೊನ್ನೆ ದಿವಸ ಅಧಿವೇಶನದಲ್ಲೂ ಕೂಡ ಹಲವಾರು ಶಾಸಕರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಆದರೆ ಸರ್ಕಾರದಿಂದ ಬಂದಿರತಕ್ಕಂಥ ಉತ್ತರ ಏನಪ್ಪ ಅಂತಂದರೆ, ಸುಮಾರು 100,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಈ ಇಲಾಖೆಯಲ್ಲಿ ನಾವು ಸರ್ಕಾರಿ ನೌಕರಸ್ಥರಾಗಿ ನಾವು ಇವರನ್ನು ಪರಿವರ್ತನೆ ಮಾಡಿದರೆ ಸಾಕಷ್ಟು ಹೊರೆ ನಮ್ಮ ಸರ್ಕಾರದ ಮೇಲೆ ಬರ್ತದೆ, ಆರ್ಥಿಕವಾಗಿ ಸಾಕಷ್ಟು ತೊಂದರೆಗಳನ್ನು ಬರ್ತಕ್ಕಂಥ ಒಂದು ಸಾಧ್ಯತೆ ಐತಿ. ಆ ನಿಟ್ಟಿನಲ್ಲಿ ನಮಗೆ ಇದು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಉತ್ತರವನ್ನು ಮೊನ್ನೆ ದಿವಸ ಅಧಿವೇಶನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ, ಸಾರಿಗೆ ನೌಕರಸ್ಥರಿಗೆ ನಿಮಗೆ ಕೊಡಲಿಕ್ಕೆ ಸಂಬಳ ಇಲ್ಲ, ಕೋವಿಡ್ದಲ್ಲಿ ಹಗಲು ರಾತ್ರಿ ತಮ್ಮ ಪ್ರಾಣವನ್ನು ಬದಿಗಿಟ್ಟು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡಿದರು, ಅವರಿಗೆ ಸರಿಯಾದ ವೇತನವನ್ನು ಇನ್ನೂವರೆಗೆ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗಲಿಲ್ಲ. ಅದ್ರ ಜೊತೆ ಇವತ್ತು ವೃದ್ಧರು, ಏನು ರಿಟೈರ್ಡ್ ಜನ ಅದರ, ಅವರಿಗೆ ಕಳೆದ 7-8 ತಿಂಗಳಿಂದ ಪೆನ್ಷನ್ ಕೂಡ ಕೊಡುವಂಥ ಕೆಲಸ ಆಗಿಲ್ಲ. ಇವತ್ತು ಯಾರು ರಿಟೈರ್ಮೆಂಟ್ ಒಂದು ಮನೆಯಾಗ ಅದಾರ, ಕೇವಲ ಪೆನ್ಷನ್ ಮೇಲೆ ಅವರು ಉಪಜೀವನ ನೀಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲೂ ಕೂಡ 7-8 ತಿಂಗಳಿಂದ ಆ ಕೇಟು ಒಂದು ಕಾರಣ ಹೇಳಿ ಇವತ್ತು ಅವ್ರಿಗೂ ಕೂಡ ಪೆನ್ಷನ್ ಕೊಡುವಂಥ ವ್ಯವಸ್ಥೆ ಆಗ್ತಾಯಿಲ್ಲ. ಅದ್ರ ಜೊತೆ ಇವತ್ತು ರೈತರು ಅನೇಕ ಬೆಳೆಗಳನ್ನು ಬೆಳೆದಾರ, ಕೇಂದ್ರ ಸರ್ಕಾರ MSP ದರವನ್ನು ಘೋಷಣೆ ಮಾಡ್ಯಾರ, ಆದರೆ ಸರಿಯಾದ ಸಮಯದಲ್ಲಿ ಆ ಬೆಳೆಗಳನ್ನು ಖರೀದಿ ಕೇಂದ್ರನ ಉದ್ಘಾಟನೆ ಪ್ರಾರಂಭ ಮಾಡದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಅನೇಕ ರೈತರು ಬೆಳೆದಂಥ ಬೆಳೆಯನ್ನು MSPಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿರ್ತಕ್ಕಂಥದ್ದು ಕೂಡ ಇದನ್ನು ನಾವು ಮಾನ್ಯ ಸರ್ಕಾರದ ಗಮನ